नमस्कार नहीं नोड़ता इदिरा सुद्दी समय न्यूज चैनल इदु लोकल एक्सप्रेस नानु महारुद्र डाकुळगी क्षण मुख्य अंशगळु माजी मुख्यमंत्री दिवंगत डी देवराज अरस अवर 107ने जन्मदिनाचरणे रंगमंदिरदल्ली आयोजने अरस अवर कार्यवैखरी इंदिन राजकारणिगळु अळवडिसिकोंडु नेनेयबेकागिदे शासक बंडेप्प कशांपूर औराद पट्टणद अतिथिगृहदल्लि शिवाजी महाराज विकास मंडळ वतियिंद पत्रिकागोष्ठि प्रभु चव्हाण अवरु नीडिरुव निवेशनदल्लिये मराठ भवन निर्माण माडलु निर्धार ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮಕ್ಕೆ ಶಾಸಕ ರಹೀಂ ಖಾನ್ ಅವರಿಂದ ಚಾಲನೆ ಬೀದರ್ ತಾಲೂಕಿನ ಬಸಂತಪುರ ಗ್ರಾಮದ ಜನರ ಸಮಸ್ಯೆಗಳನ್ನು ಆಲಿಸಿದ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಕಾನೂನು ಸೇವಾ ಪ್ರಾಧಿಕಾರದ ಸಭಾಂಗಣದಲ್ಲಿ ನೂತನ ಪ್ಯಾನೆಲ್ ವಕೀಲರಿಗೆ ತರಬೇತಿ ಕಾರ್ಯಕ್ರಮ ತ್ವರಿತ ನ್ಯಾಯ ಒದಗಿಸುವಲ್ಲಿ ಪ್ಯಾನೆಲ್ ನ್ಯಾಯವಾದಿಗಳ ಸೇವೆ ಅನನ್ಯ ನ್ಯಾಯಮೂರ್ತಿ ಬಸವರಾಜ್ ಎಸ್ ಚೆಗರೆಡ್ಡಿ ವಾರ್ತೆಗಳ ವಿವರ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಬೀದರ್ ಮತ್ತು ಜಿಲ್ಲಾ ಹಿಂದುಳಿದ ವರ್ಗಗಳ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಮೌನ ಕ್ರಾಂತಿಯ ಹರಿಕಾರ ಭೂ ಸುಧಾರಣಾ ಚಳವಳಿಯ ಧೀಮಂತ ನಾಯಕರಾದ ದಿವಂಗತ ಡಿ ದೇವರಾಜ್ ಅರಸ್ ಅವರ 107ನೇ ಜನ್ಮದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ ಶಾಸಕ ಬಂಡೆಪ್ಪ ಕಶಂಪುರ ಅವರು ಮಾತನಾಡಿ ಈ ಹಿಂದೆ ಬುದ್ಧ ಬಸವ ಅಂಬೇಡ್ಕರರು ಎರಡೆರಡು ಜನ್ಮಗಳನ್ನು ಹೊತ್ತುಕೊಂಡು ಬಂದಿರಲಿಲ್ಲ ಒಂದೇ ಜನ್ಮದಲ್ಲಿ ಅವರು ಮಾಡಿರುವ ಕಾರ್ಯ ಇಂದಿಗೂ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಹಾಗೆ ಡಿ ದೇವರಾಜ್ ಅರಸ್ ಅವರು ಅನೇಕ ಜನಪರ ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೆ ನಾವು ಎಷ್ಟು ಅವಧಿ ಅಧಿಕಾರದಲ್ಲಿ ಇದ್ದೇವೆ ಎನ್ನುವುದು ಮುಖ್ಯವಲ್ಲ ಎಷ್ಟು ಒಳ್ಳೆಯ ಅಭಿವೃದ್ಧಿಪರ ಕಾರ್ಯಗಳನ್ನು ಮಾಡಿದ್ದೇವೆ ಎನ್ನುವುದು ಮುಖ್ಯ ಎಂದು ಹೇಳಿದರು ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಅರವಿಂದ ಕುಮಾರ್ ಅರಳಿಯವರು ಮಾತನಾಡಿ ಡಿ ದೇವರಾಜ್ ಅರಸ್ ಅವರ ಜನ್ಮದಿನಾಚರಣೆ ಮಾಡುವುದು ಕೇವಲ ಭಾಷಣಕ್ಕೆ ಸೀಮಿತವಾಗದೆ ಮುಂದಿನ ಪೀಳಿಗೆಗೆ ಅವರ ಜೀವನ ಮತ್ತು ಸಾಧನೆಗಳನ್ನು ತಿಳಿಸುವುದೇ ಆಗಿದೆ ಜೀತ ಪದ್ಧತಿ ಮಲ ಹೊರುವ ಪದ್ಧತಿ ಅಸ್ಪೃಶ್ಯತೆ ಇವುಗಳನ್ನು ಹೋಗಲಾಡಿಸಿದವರು ಯಾರು ಎಂಬುದನ್ನು ತಿಳಿಸುವುದಾಗಿದೆ ಇಂದು ಸ್ವಲ್ಪ ನಮ್ಮಲ್ಲಿ ಅಧಿಕಾರ ಬಂದರೆ ಅಹಂಕಾರ ಬಂದುಬಿಡುತ್ತದೆ ಹಾಗಾಗದೆ ದೇವರಾಜ್ ಅರಸ್ ಅವರಂತೆ ಅವರ ಕಾರ್ಯವೈಖರಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸುಧಾರಣಾ ಕಾರ್ಯಗಳನ್ನು ಮಾಡಬೇಕಾಗಿದೆ ಎಂದು ತಿಳಿಸಿದರು ಶಾಸಕರಾದ ಶ್ರೀ ರಹೀಂ ಖಾನ್ ಅವರು ಮಾತನಾಡಿ ಅರಸ್ ಅವರಿಗಿಂತ ಮೊದಲು ವಿದ್ಯಾರ್ಥಿಗಳಿಗೆ ವಸತಿ ನಿಲಯಗಳ ವ್ಯವಸ್ಥೆ ಇರಲಿಲ್ಲ ಆದರೆ 1969ರಲ್ಲಿ ಡಿ ದೇವರಾಜ್ ಅರಸ್ ಅವರು ಮುಖ್ಯಮಂತ್ರಿಯಾದ ಮೇಲೆ ಹಿಂದುಳಿದ ಬಡವ ಮತ್ತು ದುರ್ಬಲರ ಮಕ್ಕಳಿಗೆ ವಸತಿ ನಿಲಯಗಳ ವ್ಯವಸ್ಥೆ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅಂಬೇಡ್ಕರ್ ಅವರ ನಂತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು ದೇವರಾಜ್ ಅರಸ್ ಅವರು ಹೀಗಾಗಿ ಇಂದು ನಾವು ಅವರನ್ನು ಇಷ್ಟೊಂದು ನೆನೆಯುತ್ತಿದ್ದೇವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ರಂಗಮಂದಿರದ ಆವರಣದಲ್ಲಿ ಇರುವ ವಿವಿಧ ಕುಶಲಕರ್ಮಿಗಳ ಅಂಗಡಿಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಡಿ ದೇವರಾಜ್ ಅರಸ್ ಅವರ ಭಾವಚಿತ್ರಕ್ಕೆ ಮೊದಲಿಗೆ ಪೂಜೆಯನ್ನು ಸಲ್ಲಿಸಲಾಯಿತು ಡಿ ದೇವರಾಜ್ ಅರಸ್ ಅವರ ಕುರಿತು ಸುದೀರ್ಘವಾಗಿ ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜ್ ಬಲ್ಲೂರ್ ಅವರು ಉಪನ್ಯಾಸವನ್ನು ನೀಡಿದರು ಪತ್ರಿಕಾ ರಂಗದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಹಿರಿಯ ಪತ್ರಕರ್ತರಾದ ಶ್ರೀ ಗಂಧರ್ವ ಸೇನಾ ಅವರಿಗೆ ಡಿ ದೇವರಾಜ್ ಅರಸು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಜೊತೆಗೆ ಪ್ರಶಸ್ತಿಯ ಮೊತ್ತ 50,000 ರೂಪಾಯಿ ಮೊತ್ತದ ಚೆಕ್ ಪ್ರಶಸ್ತಿ ಫಲಕ ನೀಡಲಾಯಿತು ವೇದಿಕೆ ಮೇಲೆ ಜಿಲ್ಲಾಧಿಕಾರಿಗಳಾದ ಶ್ರೀ ಗೋವಿಂದ ರೆಡ್ಡಿ ಸಿಎಸ್ ಶ್ರೀಮತಿ ಶಿಲ್ಪಾ ಎಂ ಎಸ್ಪಿ ಡಿ ಕಿಶೋರ್ ಬಾಬು ಹಿಂದುಳಿದ ವರ್ಗಗಳ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾದ ಶ್ರೀಮತಿ ನಾಗಮಣಿ ತಾಲೂಕಾ ಅಧಿಕಾರಿಗಳಾದ ಶ್ರೀ ಗದಿಗೆಪ್ಪ ಚನ್ನಬಸವ ಹೆಡೆ ಶಿವಕುಮಾರ್ ಪಾಂಚಾಳ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಅವರು ಚರ್ಚೆಗಳು ನಡೀತಾ ಇರ್ತಾವ ಇವತ್ತು ಹೆಂಗ ಜನ ಎಲ್ಲ ನೆನೆಸ್ತಾ ಇದ್ದಾರೆ ಮತ್ತೆ ನಿಮಗೆ ಮಾತು ಹೇಳ್ತೀನಿ ಸಾರ್ವಜನಿಕ ಜೀವನದಲ್ಲಿ ಅದು ವಿಶೇಷವಾಗಿ ಅಧಿಕಾರದಲ್ಲಿ ಯಾರು ಇರ್ತಾರೋ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬುದ್ಧ ಬಸವ ಕನಕ ಅಂಬೇಡ್ಕರ್ ಇವರೆಲ್ಲ ಮಹಾನ್ ವ್ಯಕ್ತಿಗಳು ಅವರೇನು ಎರಡೆರಡು ಜನ್ಮ ತಗೊಂಡು ಬಂದಿದ್ದಿಲ್ಲ ಒಂದೇ ಜನ್ಮ ಅಂತದರಲ್ಲಿ ಅವರು ಕೆಲಸ ಕಾರ್ಯ ಮಾಡಿ ಇವತ್ತಿಗೂ ಸಾವಿರಾರು ವರ್ಷ ನೂರಾರು ವರ್ಷ ಆದರೂ ಇವತ್ತು ನೆನೆಸುವಂತ ಕೆಲಸ ಅವರು ಮಾಡಿದರಲ್ಲ ಅದರದೇ ಒಂದು ಎಕ್ಸಾಂಪಲ್ ಆಗಿ ಇವತ್ತು ದೇವರಾಜ್ ಅರಸರು ಮಾಡಿದ ಕೆಲಸಕ್ಕೆ ಇವತ್ತು ನಾವು ನೆನೆಸಬೇಕಾಗಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಸಾರ್ವಜನಿಕ ಜೀವನದಲ್ಲಿ ನಾವು ಎಷ್ಟು ದಿನ ಇರ್ತೇವೋ ಎಂಬುದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ದಿನ ಇರ್ತೇವೋ ಏನು ಮಾಡಿದೆವೋ ಎಂಬುದು ಇಂಪಾರ್ಟೆಂಟ್ ಮುಂದಿನ ಪೀಳಿಗೆಗೆ ತಿಳಿಸುವ ಉದ್ದೇಶಕ್ಕಾಗಿ ಈ ಜನ್ಮದಿನಗಳನ್ನ ಆಚರಣೆ ಮಾಡಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಆಚರಣೆ ಮಾಡ್ತಾರೆ ಅದರ ಸದುಪಯೋಗನ ನಾವು ನೀವಾಗಲಿ ಮುದ್ದು ಮಕ್ಕಳಾಗಲಿ ನಾವೆಲ್ಲ ತಿಳ್ಕೊಬೇಕು ಬರೀ ದೇವದಾಸರದು ಊಟಕ್ಕೆ ಬಂದೆ ಗಾರ್ಲಿನಿಂಗ್ ಮಾಡಿದೆ ಅವ್ರು ಜೈಕಾರದಾಗಿದ್ದೆ ಅವರು ಭಾಷಣ ಮಾಡಿದ್ರು ಏನೋ ಭಾಷಣ ಹೇಳಿದ್ರು ಅದು ಕೇಳದೆ ಹೋದಂತ ಅವರು ಆದರೆ
ಆ ಭಾಷಣ ಕೇಳುವ ಭಾಷಣದಲ್ಲಿ ಏನು ಸಾರಾಂಶ ಬರ್ತದೆ, ಯಾವ ದಿಕ್ಕಿನಲ್ಲಿ ಹೇಳ್ತಾ ಇದ್ದಾರೆ, ಅವ್ರು ಏನೇನು ಮಾಡಿದ್ರು, ದೇವರಾಜ ಅರಸು ಯಾವ್ದು ಭೂ ಸುಧಾರಣೆ ಕಾಯ್ದೆ ತಂದ್ರು, ಬಡವರಿಗೆಲ್ಲ ಹಾಸ್ಟೆಲ್ ವ್ಯವಸ್ಥೆ ಕೊಟ್ಟರು, ಜೀತ ಪದ್ಧತಿ ತೆಗೆದ್ರು, ಆಮೇಲೆ ಮನೋಹರ ಪದ್ಧತಿಗಳನ್ನು ತೆಗೆದ್ರು, ಇವೆಲ್ಲರನ್ನ ತಿಳ್ಕೋಬೇಕು. ಯಾಕೆ ಅವೆಲ್ಲ ಯಾಕೆ ತೆಗಿಬೇಕಾಗುವಂತು, ಅವ್ರು ಯಾರು ಮಾಡ್ತಾ ಇದ್ರು, ಯಾರಿಗಾಗಿ ಅವರು ಕೆಲಸ ಮಾಡಿದ್ರು, ಅವರೇನು ಸಾಮಾನ್ಯವಾಗಿ ತಂದು ಬಂದಿರೋರಲ್ಲ, ಅವರು ಬೇಕಾದಂಥ ಆಸ್ತಿ ಪಾಸ್ತಿ ಕೃಷಿ ಎಲ್ಲ ಇತ್ತು, ಅವರು ಸ್ವಂತ ಕೃಷಿ ಮಾಡೋಂಥ ವ್ಯಕ್ತಿ ಆಗಿದ್ದರು ಅವರು. ಇನ್ನು ನಮ್ಮಲ್ಲಿ ಯಾರು ನಾವು ಸ್ವಲ್ಪ ಏನೋ ಅಧಿಕಾರ ಬಂತು, ದುಡ್ಡು ಬಂತಂದ್ರೆ ನಾವು ಗರೀಬರಿಗೆ ಯಾರು ಸ್ಟೋನ್ಸ್ ಇಲ್ಲಿ ಕುಂತಿದ್ದಾರೆ, ಅದು ಇತಿಹಾಸ ಇದೆ. ಮೊದಲು ಎಸ್ಪೆಷಲಿ ಬಡವರಿಗೆ, ಬ್ಯಾಕ್ವರ್ಡ್ ದಲಿತ್ ಮೈನಾರಿಟೀಸ್ ಅವರಿಗೆ ಎಲ್ಲರಿಗೆ ಹಾಸ್ಟೆಲ್ ಫೆಸಿಲಿಟೀಸ್ ಇದ್ದಿಲ್ಲ. ಈಗ ತಾವು ಏನು ಹಾಸ್ಟೆಲ್ ಫೆಸಿಲಿಟೀಸ್ ತಗೊಳ್ಳತ್ತೀರಿ ಎಲ್ಲರೂ ಸ್ಟೂಡೆಂಟ್ಸ್, ಅದು ಎಸ್ಪೆಷಲಿ ಗಿಫ್ಟ್ ಫ್ರಮ್ ಎಕ್ಸ್ ಎಂ ದೇರಾಜ್ ಅವ್ರದ್ದು. ಇಲ್ಲಾಂದ್ರೆ ಮೊದಲು ರಿಸರ್ವೇಷನ್ ಬಗ್ಗೆ ತುಂಬ ಕಡಿಮೆ ಇತ್ತು. ಅವ್ರು ಫಸ್ಟ್ ಸಿ ಎಂ ಆಗಿ ಏನು ಕೆಲಸ ಮಾಡಿದ್ರಂದ್ರು ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ, ಎಷ್ಟು ಬಡವರು ಇಸ್ಕೊಂಡಿದ್ದಾರೆ, ಬ್ಯಾಕ್ವರ್ಡ್ ಇಸ್ಕೊಂಡಿದ್ದಾರೆ, ದಲಿತ ಇಸ್ಕೊಂಡಿದ್ದಾರೆ, ಅವರಿಗೆ ಒಳ್ಳೆ ರೀತಿಯಿಂದ ಊಟ ಸಿಗ್ಬೇಕು, ಬಟ್ಟೆ ಸಿಗ್ಬೇಕು, ಹಾಸ್ಟೆಲ್ ಸಿಗ್ಬೇಕು ಅಂತ ಫಸ್ಟ್ ಒಂದು ಕಮಿಟಿ ಮಾಡಿ ಯಾರ್ಯಾರು ಏನೇನು ರಿಸರ್ವೇಷನ್ ಅಲ್ಲಿ ಬರ್ತಾರೆ, ಸುಮಾರು ರಿಸರ್ವೇಷನ್ ಇದ್ದಾರೆ, ಅದು ಫಸ್ಟ್ ಅವ್ರು ಫೈನಲ್ ಮಾಡಿ ಈಗೆಲ್ಲರೂ ಸ್ಟೂಡೆಂಟ್ಸ್ ಒಳ್ಳೆ ರೀತಿಯಿಂದ ಸುಮಾರು ಹಾಸ್ಟೆಲ್ನಲ್ಲಿ ಇದ್ದಾರೆ, ಕಾಲೇಜಸ್ನಲ್ಲಿ ಅಡ್ಮಿಷನ್ಸ್ ನಲ್ಲಿ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ಮೇಲೆ ಏನೋ ಮಾಡಿದ್ದಾರೆ ಅಂದ್ರು ದೇವರಾಜ ಅರಸು ಮಾಡಿದ್ದಾರೆ. ಎಸ್ಪೆಷಲಿ ಎಲ್ಲರೂ ಸ್ಟೂಡೆಂಟ್ಸ್ ಯಾವಾಗಲೂ ನೀವೆಲ್ಲೋ ನೆನಪು ಇರಬೇಕು. ಮತ್ತು ಎಸ್ಪೆಷಲಿ ಬಂಡಾ ಸಾಹೇಬ್, ಶಿವಾಜಿ ಮಹಾರಾಜ್ ವಿಕಾಸ ಮಂಡಳ ವತಿಯಿಂದ ಔರಾದ್ ಪಟ್ಟಣದ ಅತಿಥಿ ಗೃಹದಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಬಳಿಕ ಸುದ್ದಿಗಾರರೊಂದಿಗೆ ವಿಕಾಸ ಮಂಡಳದ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಿವಾಜಿ ಪಾಟೀಲ್ ಮುಂಗನಾಳ್ ಅವರು ಮಾತನಾಡಿ, ಈ ಹಿಂದೆ ಸಚಿವ ಪ್ರಭು ಚೌಹಾಣ್ ಅವರು ನೀಡಿರುವ 1 ಎಕರೆ ಸ್ಥಳದಲ್ಲಿಯೇ ಮರಾಠ ಭವನ ನಿರ್ಮಾಣ ಮಾಡಬೇಕು, ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಮರಾಠ ಭವನ ನಿರ್ಮಿಸುವ ಕಾರ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ, ಪ್ರಭು ಚೌಹಾಣ್ ಅವರು ಚುನಾವಣಾ ಗಿಮಿಕ್ ಮಾಡ್ತಾ ಇದ್ದಾರೆ ಎಂದು ಕೆಲವರು ಅಪವಾದ ಕೂಡ ಮಾಡ್ತಾ ಇದ್ದಾರೆ. ಆದರೆ ಅವರ ಮಾತಿಗೆ ಕಿವಿಗೊಡದೆ ಚೌಹಾಣ್ ಅವರು ನೀಡಿರುವ ಸ್ಥಳದಲ್ಲಿಯೇ ಮರಾಠ ಭವನ ನಿರ್ಮಾಣ ಮಾಡಬೇಕೆಂದು ಸರ್ವಾನುಮತದಿಂದ ನಿರ್ಧಾರ ಕೈಗೊಂಡಿದ್ದೇವೆ ಎಂದು ಹೇಳಿದರು. ಗಣೇಶ್ಪುರ ಹತ್ತಿರ ಇರುವ ಜಮೀನಿಗೆ ಹೋಗಲು ದಾರಿ ಇರದೇ ಇರುವ ಕಾರಣ ಮುಂದಿನ ದಿನಗಳಲ್ಲಿ ಅವಕಾಶ ನೀಡಿದರೆ ಅಲ್ಲಿ ಶಿವಾಜಿ ಮಹಾರಾಜರ ಸ್ಮಾರಕ ನಿರ್ಮಾಣ ಮಾಡಲಾಗುವುದು ಎಂದು ಹೇಳಿದರು. ವಕೀಲರಾದ ಶ್ರೀ ಅನಿರುದ್ಧ ವಾಡೇಕರ್ ಅವರು ಮಾತನಾಡಿ, ಸಮಾಜದ ಬಾಂಧವರ ಹೋರಾಟದ ಫಲವಾಗಿ ಇಂದು ಮರಾಠ ಭವನ ನಿರ್ಮಾಣ ಮಾಡಲು ಜಮೀನು ಸಿಕ್ಕಿದೆ. ಅಲ್ಲದೆ ಪಶುಸಂಗೋಪನಾ ಸಚಿವರು ನಮಗೆ ಈ ಜಮೀನು ಮಂಜೂರು ಮಾಡಿದ್ದಾರೆ. ಗಣೇಶ್ಪುರ ಹತ್ತಿರ ಇರುವ ಜಮೀನಿನಲ್ಲಿ ಭವನ ನಿರ್ಮಾಣ ಮಾಡಿದರೆ ಅಲ್ಲಿ ಭವನಕ್ಕೆ ಹೋಗಲು ರಸ್ತೆ ಇಲ್ಲದ ಕಾರಣ ಸಚಿವರು ನೀಡಿದ ಸ್ಥಳದಲ್ಲಿಯೇ ಭವನ ನಿರ್ಮಾಣ ಮಾಡಬೇಕೆಂದು ಮಂಡಳಿ ತೀರ್ಮಾನಿಸಿದೆ ಎಂದು ತಿಳಿಸಿದರು. ಇದೇ ವೇಳೆ ಸಭೆಯಲ್ಲಿ ಮಂಡಳಿ ಅಧ್ಯಕ್ಷರಾದ ಧೋಂಡಿರಾವ್ ನರೋಟೆ, ವಿಠಲ್ರಾವ್ ಪಾಟೀಲ್ ಬಾಲೂರ್, ಪಾಂಡುರಂಗ್ ಪಾಟೀಲ್, ಕೆರಬ ಪವಾರ್ ಅವರಾದ್, ಖಂಡೇರಾವ್ ರಂಧ್ವೆ, ಸುರೇಶ್ ಪಾಟೀಲ್ ನಿಟ್ಟೂರ್, ರಾಮರಾವ್ ಜಾಧವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಎಲ್ಲ ಸದಸ್ಯರ ಸಮ್ಮತಿ ಮೇರೆಗೆ ಗಣೇಶ್ಪುರ್ ರೋಡ್ ಹತ್ತಿರ ಇರೋ ಜಮೀನಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಮಾರಕ ಹಾಗೂ ಮರಾಠ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡಬೇಕು ಮತ್ತು ಮಾನ್ಯ ಪ್ರಭು ಚೌಹಾಣ್ ಅವರು ಕೊಟ್ಟಂತ ಜಾಗದಲ್ಲಿ ಜಿಜೌ ಮರಾಠ ಭವನ ನಿರ್ಮಾಣ ಮಾಡಬೇಕಾಗಿ ನಿರ್ಣಯ ಆಗಿದೆ. ಅದಕ್ಕೆ ಕಾರಣ ಇದಕ್ಕೆ ಕೆಲವೊಬ್ಬರು ನಮ್ಮ ಟ್ರಸ್ಟಿಗೆ ಸಂಬಂಧ ಇಲ್ಲದವರು ಮತ್ತು ಸಮಾಜದ ಯಾವುದೇ ಸಭೆಯಲ್ಲಿ ಎಂದೂ ಬಂದಿಲ್ಲ ಅಂಥವರು ಸಮಾಜದಲ್ಲಿ ಟ್ರಸ್ಟಿ ಇದು ಸಂಭ್ರಮ ಹುಟ್ಟಿಸ್ತಾ ಇದ್ದಾರೆ. ಈ ಜಮೀನು ಟ್ರಸ್ಟಿನವರು ತಗೊಂಡಿದ್ದ ಜಮೀನು ಕೊಟ್ಟು ಆ ಜಮೀನು ಅವರು ತಗೋತಾ ಇದ್ದಾರಂತ ಹಂಗೇನಿಲ್ಲ. ಫ್ರೀಯಾಗಿ ಮಾನ್ಯ ಪ್ರಭು ಚೌಹಾಣ್ ಅವರು ಫ್ರೀಯಾಗಿ 1 ಎಕರೆ ಜಮೀನು ಕೊಟ್ಟಿದ್ದಾರೆ. ಈ ಜಮೀನು 32 ಗುಂಟ ಜಮೀನು ಟ್ರಸ್ಟಿನ ಹೆಸರಿಗಿದೆ ಮತ್ತು ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಮಾರಕ ಹಾಗೂ ಮರಾಠ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡೋದು ನಿರ್ಣಯ ಆಗಿದೆ. ಮತ್ತು ಮೊದಲು ಮಾನ್ಯ ಚೌಹಾಣ್ ಅವರು ಕೊಟ್ಟಿದ್ದ ಪ್ರಭು ಚೌಹಾಣ್ ಅವರು ಕೊಟ್ಟಿದ್ದ ಜಮೀನಿನಲ್ಲಿ ಇಜೌ ಮರಾಠ ಭವನ ಮಾಡಬೇಕಂತೂ ನಿರ್ಮಾಣ ಆಗಿದೆ. ದಯವಿಟ್ಟು
ಯಾರು ಸದಸ್ಯರಾಗಲಿ ಸಮಾಜ ಬಾಂಧವರಾಗಲಿ ಕೆಲವೊಬ್ಬರು ತಮ್ಮ ಸ್ವಾರ್ಥಕ್ಕಾಗಿ ಸಮಾಜ ದಿಕ್ಕ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೆ ಎಲ್ಲ ಸಮಾಜದವರಿಗೆ ಗುರುತಿದೆ ಎಲ್ಲ ನಮ್ಮ ಸದಸ್ಯರಿಗೆ ಗುರುತಿದೆ ಟ್ರಸ್ಟಿನ ಎಲ್ಲ ಕಾರ್ಯಕಾರಿ ಮಂಡಳಿ ಗುರುತಿದೆ ಅವರು ಎಂದೋ ಸಮಾಜ ಕೆಲಸಕ್ಕೆ ಬಂದಿಲ್ಲ ಟ್ರಸ್ಟಿಗೆ ಸಂಬಂಧ ಇಲ್ಲ ಅಂತವರು ಬಂದು ಈ ಟ್ರಸ್ಟಿನ ಜಾಗ ಅವರಿಗೆ ಕೊಡ್ತಾ ಇದ್ದಾರೆ ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅಂತ ಗೊಂದಲ ಸೃಷ್ಟಿ ಮಾಡ್ತಾರೆ ಎಲ್ಲಾ ಅಧಿಕಾರಿಗಳಿಗೆ ಹೋಗಿ ಮನೆಗೆ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಮಾಡದೆ ದಯವಿಟ್ಟು ಅವರಿಗೆ ನಾನು ವಿನಂತಿಸ್ತೇನೆ ದಯವಿಟ್ಟು ತಾವು ಸಮಾಜದ ಕೆಲಸಕ್ಕೆ ಅಡ್ಡಿ ಬರಬಾರದು ಇದಕ್ಕೆ ಮುಂಚಿತವಾಗಿ ನಾವು ಈ ಜಾಗದಲ್ಲಿ ಭೂಮಿ ಪೂಜನ ಮಾಡಬೇಕಾಗಿದೆ ನಂಬಿ ಕೂಡ ಎಲೆಕ್ಷನ್ ಗಿಮಿಕ್ ಇದೆ ಎಲೆಕ್ಷನ್ ಮುಂದೆ ನೀವು ಕೆಲಸ ಮಾಡ್ತಾ ಇದ್ದೀರಿ ಇದು ಪ್ರಭು ಚವ್ಹಾಣ್ ಅವ್ರದ್ದು ಎಲೆಕ್ಷನ್ ಗಿಮಿಕ್ ಇದೆ ಈ ಥರ ಮಾಡಿ ಆಗ ಕಾರ್ಯದಲ್ಲಿ ವಿಘ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಸ್ವಾರ್ಥ ಬಿಟ್ಟು ಸಮಾಜ ಕೆಲಸಕ್ಕೆ ಅಡ್ಡಿ ಬರಬಾರ್ದು ಅಂತ ನಾನು ಅವ್ರಿಗೆ ವಿನಂತಿಸ್ತೇನೆ ಇವತ್ತು ಕೂಡ ಅನಧಿಕೃತವಾಗಿ ಕೆಲವೊಂದು ತೊಡೆ ರೋಡ್ ಮಾಡಿದ್ದಾರೆ ಬಟ್ ಅದು ಅಧಿಕೃತವಾಗಿ ಅಲ್ಲ ಯಾಕಂದ್ರೆ ಅವರಾತ್ನಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಸರ್ಕಾರಿ ಜಮೀನುಗಳು ಇವತ್ತು ಆ ಜಮೀನಿನ ಮಾಲಕರು ಯಶಸ್ವಿ ನಾವು ಆಗಿದ್ದೀವಿ ಆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವ ಆಗಲಿ ಮತ್ತು ಮರಾಠ ವಿಕಾಸ್ ಮಹಾಮಂಡಲ್ ನಿಗಮ ಮಂಡಳಿ ಆಗಲಿ ರಚನೆಯಾಗಿದೆ ಈ ಎಲ್ಲ ನಮ್ಮ ಸಮಾಜ ಬಾಂಧವರ ಏನು ಹೋರಾಟ ಇದೆ ಅದಕ್ಕೆ ಫಲವಾಗಿ ಇದೆಲ್ಲ ಸಿಕ್ಕಿದೆ ಈಗ ವಿಶೇಷ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ ನಮ್ಮ ಅವರಾದ ಪಟ್ಟಣದಲ್ಲಿ ನಮ್ಮ ಟ್ರಸ್ಟದ ವತಿಯಿಂದ ಹಾಗೂ ನಮ್ಮ ಸಮಾಜದ ಎಲ್ಲ ಬಾಂಧವರು ನೀಡಿದಂತಹ ಸಹಕಾರದಿಂದ 32 ಗುಂಟೆ ಜಮೀನು ನಮ್ಮ ಟ್ರಸ್ಟದ ಹೆಸರಿಗೆ ನಾವು ಪರ್ಚೇಸ್ ಮಾಡಿದ್ದೀವಿ ಅದು ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಉದ್ದೇಶದಿಂದ ಆಮೇಲೆ ಕರ್ನಾಟಕ ರಾಜ್ಯದ ಪಶುಸಂಗೋಪನಾ ಸಚಿವರಾದ ಪ್ರಭು ಚವ್ಹಾಣ್ ಸಾಹೇಬರು ಆ ಒಂದು ಸ್ಥಳಕ್ಕೆ ಆ ಸ್ಥಳದಲ್ಲಿ ಒಂದು ಸ್ಮಾರಕ ರಚನೆ ಆಗಬೇಕು ಉದ್ದೇಶದಿಂದ ಸಾಕಷ್ಟು ಧನಾದೇಶವನ್ನು ಸರ್ಕಾರದಿಂದ ಅವರು ಮಂಜೂರು ಮಾಡಿದ್ದಾರೆ ಆಮೇಲೆ ಆ ಸ್ಥಳದಲ್ಲಿ ಗುದ್ದಲಿ ಪೂಜೆ ಮಾಡಬೇಕಾದ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಹೋಗುವಾಗ ಅಲ್ಲಿ 8 ಅಡಿ ಅಷ್ಟೇ ಒಂದು ರಸ್ತೆ ಇತ್ತು ಆ ಪಕ್ಕದ ಎಲ್ಲ ರೈತರಿಗೆ ಕರೆಸಿ ಟ್ರಸ್ಟದ ವತಿಯಿಂದ ನಾವು ಮನವಿ ಮಾಡಿದ್ವಿ 8 ಫೀಟ್ ಅಗಲ ಬಹಳ ಕಡಿಮೆ ಇದೆ ವಾಹನಗಳನ್ನು ಸರಬರಾಜು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ತಾವು ಇನ್ನೂ ಸ್ವಲ್ಪ ತಮ್ಮ ಭೂಮಿ ಬಿಟ್ಕೊಟ್ಟು ಒಂದು ಒಳ್ಳೆ ರೀತಿಯಿಂದ ಅಲ್ಲಿ ಒಂದು ರೋಡ್ ಆಗಬೇಕು ಆ ರೀತಿ ನಿಟ್ಟಿನಲ್ಲಿ ನೀವು ಅನುಕೂಲ ಮಾಡಿಕೊಡಿ ಅಂತ ಕೇಳಿದಾಗ ಅವರು ಟ್ರಸ್ಟದ ಬೇಡಿಕೆ ಪ್ರಕಾರ ಅಷ್ಟೊಂದು ಭೂಮಿ ಅವರು ಬಿಡಲಿಲ್ಲ ಹಾಗಾಗಿ ಅಲ್ಲಿ ಆ ಒಂದು ಸ್ಮಾರಕ ಆಗಲಿ ಆ ಒಂದು ಸಮುದಾಯ ಭವನ ಆಗಲಿ ಕಟ್ಟಲಿಕ್ಕೆ ಸ್ವಲ್ಪ ತೊಂದರೆ ಉಂಟಾಯಿತು ತದನಂತರ ಇದೇ ಸಂದರ್ಭದಲ್ಲಿ ಮಾನ್ಯ ಸಚಿವರಿಗೆ ಮಾತಾಡಿದಾಗ ಅವರು ತಮ್ಮ ಸ್ವಂತ ಭೂಮಿಯಲ್ಲಿ ಸರ್ವೆ ನಂಬರ್ 35 ಇರುವಂಥ ಅವರ ಸ್ವಂತ ಭೂಮಿಯಲ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸಕ್ಕಾಗಿ ಅವರು 1 ಎಕರೆ ಭೂಮಿ ನಮ್ಮ ಸಮಾಜಕ್ಕೆ ನಮ್ಮ ಟ್ರಸ್ಟ್ಗೆ ಕೊಡಲಿಕ್ಕೆ ಮುಂದಾಗಿದ್ದಾರೆ ಅಷ್ಟದರಲ್ಲಿ ನಮ್ಮ ಸಮಾಜದ ಕೆಲ ಮುಖಂಡರು ಒಂದು ಬೀದರ್ ತಾಲೂಕಿನ ಬಸಂತಪುರ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಈ ಹಿಂದೆಯೂ ಹಲವು ಗ್ರಾಮಗಳಲ್ಲಿ ಈ ಯೋಜನೆ ಹಮ್ಮಿಕೊಳ್ಳಲಾಗಿತ್ತು ಇದೀಗ ಬೀದರ್ ತಾಲೂಕಿನ ಬಸಂತಪುರ ಗ್ರಾಮದಲ್ಲಿ ಜನರ ವಿವಿಧ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳಾದ ಶ್ರೀ ಗೋವಿಂದ ರೆಡ್ಡಿಯವರು ಆಲಿಸಿದರು ಜನರ ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ಒದಗಿಸಿದರು ಜನಪದ ವಾದ್ಯ ಹಲಗೆ ವಾದನದ ಮೂಲಕ ದೇವಿದಾಸ್ ಚಿಂಕೋಡೆ ಅವರ ತಂಡದ ಸದಸ್ಯರು ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳನ್ನು ಸ್ವಾಗತ ಮಾಡಿದರು ಇದೇ ವೇಳೆ ಶಾಸಕ ರಹೀಂ ಖಾನ್ ಜಿಲ್ಲಾ ಪಂಚಾಯತ್ ಸಿಎಸ್ ಶ್ರೀಮತಿ ಶಿಲ್ಪಾ ಎಂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಇನ್ನಿತರ ಪ್ರಮುಖರು ಸೇರಿದಂತೆ ಬಸಂತಪುರ ಗ್ರಾಮದ ಅನೇಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು
ಕಳೆದ ಮೂರ್ನಾಲ್ಕು ತಿಂಗಳಿಂದ ಏನು ಧಾರಾಕಾರ ಮಳೆ ಸುರಿದಿತ್ತು, ಅದರಲ್ಲಿ ತಮ್ಮ ಮನೆಯನ್ನ ಕಳೆದುಕೊಂಡಿರುವಂತೆ ಈ ಗ್ರಾಮದ ಅರ್ಜುನ್ ರವರು ಮತ್ತು ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸುವುದು, ಉಚಿತ ಕಾನೂನು ಅರಿವು ಮತ್ತು ನೆರವನ್ನು ನೀಡುವುದು, ನೊಂದವರಿಗೆ ಸಂಬಂಧಿಸಿದ ಯೋಜನೆಗಳ ಮೂಲಕ ಪರಿಹಾರವನ್ನು ನೀಡುವುದು ಪ್ರಾಧಿಕಾರದ ಪ್ರಮುಖ ಉದ್ದೇಶವಾಗಿದೆ ಎಂದು ನ್ಯಾಯಮೂರ್ತಿಗಳಾದ ಬಸವರಾಜ್ ಎಸ್ ಚೇಗರಡ್ಡಿಯವರು ಹೇಳಿದರು. ನಗರದ ಪ್ರಾಧಿಕಾರದ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹೊಸದಾಗಿ ಆಯ್ಕೆಯಾದ ಪ್ಯಾನೆಲ್ ವಕೀಲರಿಗೆ ಪ್ರೇರಣಾ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಆರ್ಥಿಕವಾಗಿ ಹಿಂದುಳಿದ ಶೋಷಿತ ವರ್ಗದವರಿಗೆ ಹಾಗೂ ನೊಂದ ಬಡ ಜನರಿಗೆ ಅರಿವು ಮತ್ತು ನೆರವನ್ನು ಮತ್ತು ನ್ಯಾಯವನ್ನು ಒದಗಿಸಿಕೊಡಲು ಕೇವಲ ಪ್ರಾಧಿಕಾರದಿಂದ ಸಾಧ್ಯವಿಲ್ಲ. ಹಾಗಾಗಿ ಪ್ರಾಧಿಕಾರವು ಪ್ಯಾನಲ್ ಮತ್ತು ರಿಮ್ಯಾಂಡ್ ವಕೀಲರನ್ನು ನೇಮಕ ಮಾಡಿ ಕಾಲಕಾಲಕ್ಕೆ ಸೂಕ್ತ ತರಬೇತಿಗಳನ್ನು ನೀಡುತ್ತಾ ಬರುತ್ತಿದೆ. ಅವರಿಗೆ ತ್ವರಿತ ನ್ಯಾಯ ಒದಗಿಸಿಕೊಡಬೇಕೆಂದು ಹೇಳಿದರು. ಹಿರಿಯ ಸಂಪನ್ಮೂಲ ವ್ಯಕ್ತಿಗಳಾದ ನಾಶಿ ಚಂದ್ರಕಾಂತ್ ಹಿರಿಯ ನ್ಯಾಯವಾದಿಗಳು ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆ 1987 ಹಾಗೂ ತಿದ್ದುಪಡಿ 2010 ಕಾಯ್ದೆ ಬಗ್ಗೆ ವಿವರಣೆಯನ್ನು ನೀಡಿದರು. ಪ್ಯಾನಲ್ ವಕೀಲರ ಕರ್ತವ್ಯ ಹಾಗೂ ಜವಾಬ್ದಾರಿಗಳ ಕುರಿತು ಅನಿಲ್ ಕುಮಾರ್ ಕರಂಜಿ ಹಿರಿಯ ವಕೀಲರು ಉಪನ್ಯಾಸವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಸ್ ಕೆ ಕನ್ಕಟ್ಟೆ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಮಾನೂರೆ, ಕೇಶವ್ ಶ್ರೀಮಾಳೆ, ಬಿ ಎಸ್ ಪಾಟೀಲ್, ಈ ಸಂದರ್ಭದಲ್ಲಿ ಬಾಲ್ಕಿ, ಹುಮ್ನಾಬಾದ್, ಬಸವ ಕಲ್ಯಾಣ್ ಮತ್ತು ಅವರ ತಾಲೂಕಿನ ಹೊಸದಾಗಿ ಆಯ್ಕೆಯಾದ 55 ಪ್ಯಾನೆಲ್ ವಕೀಲರು ಭಾಗವಹಿಸಿದರು. ಕಾರ್ಯಕ್ರಮಕ್ಕೆ ಪ್ರಾಧಿಕಾರದ ಸಿಬ್ಬಂದಿ ಉಮೇಶ್ ಮಠದ ಸ್ವಾಗತಿಸಿ ನಿರೂಪಿಸಿದರು. ಜಗದೀಶ್ವರ್ ದೊರೆ ವಂದಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾಧಿಕಾರದ ಸಿಬ್ಬಂದಿಗಳಾದ ಆಕಾಶ್ ಸಜ್ಜನ್, ಯೋಹಾನ್ ಮತ್ತು ಜೀವನ್ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸ್ ಅವರ 107ನೇ ಜನ್ಮದಿನಾಚರಣೆ ರಂಗಮಂದಿರದಲ್ಲಿ ಆಯೋಜನೆ. ಅರಸ್ ಅವರ ಕಾರ್ಯವೈಖರಿ ಇಂದಿನ ರಾಜಕಾರಣಿಗಳು ಅಳವಡಿಸಿಕೊಂಡು ನೆನೆಯಬೇಕಾಗಿದೆ. ಶಾಸಕ ಬಂಡೆಪ್ಪ ಖಶಾಂಪುರ್.
ಔರಾದ್ ಪಟ್ಟಣದ ಅತಿಥಿ ಗೃಹದಲ್ಲಿ ಶಿವಾಜಿ ಮಹಾರಾಜ್ ವಿಕಾಸ ಮಂಡಳ ವತಿಯಿಂದ ಪತ್ರಿಕಾಗೋಷ್ಠಿ. ಪ್ರಭು ಚೌಹಾಣ್ ಅವರು ನೀಡಿರುವ ನಿವೇಶನದಲ್ಲಿಯೇ ಮರಾಠ ಭವನ ನಿರ್ಮಾಣ ಮಾಡಲು ನಿರ್ಧಾರ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮಕ್ಕೆ ಶಾಸಕ ರಹೀಂ ಖಾನ್ ಅವರಿಂದ ಚಾಲನೆ. ಬೀದರ್ ತಾಲೂಕಿನ ಬಸಂತ್ಪುರ ಗ್ರಾಮದ ಜನರ ಸಮಸ್ಯೆಗಳನ್ನು ಆಲಿಸಿದ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಸ್ಥಳದಲ್ಲೇ ಸಮಸ್ಯೆಗಳಿಗೆ ಪರಿಹಾರ. ಕಾನೂನು ಸೇವಾ ಪ್ರಾಧಿಕಾರದ ಸಭಾಂಗಣದಲ್ಲಿ ನೂತನ ಪ್ಯಾನೆಲ್ ವಕೀಲರಿಗೆ ತರಬೇತಿ ಕಾರ್ಯಕ್ರಮ. ತ್ವರಿತ ನ್ಯಾಯ ಒದಗಿಸುವಲ್ಲಿ ಪ್ಯಾನೆಲ್ ನ್ಯಾಯವಾದಿಗಳ ಸೇವೆ ಅನನ್ಯ. ನ್ಯಾಯಮೂರ್ತಿ ಬಸವರಾಜ್ ಎಸ್ ಚೆಗರೆಡ್ಡಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.